ಕೇಶರಾಜ ರಳ ಕುಳ ಕ್ಷಳ ಎನ್ನುವುದನ್ನ ಉಲ್ಲೇಖ ಮಾಡ್ಲಿಕ್ಕತ್ತಾನ ಹೇಳಲಿಕ್ಕತ್ತಾನ. ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ಏನು ಒಂಬತ್ತು ಹೇಳ್ತಾನೆ, ಆ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಈ ರಳಕುಳ ಕ್ಷಳ. ಇದಕ್ಕಾಗಿನ ಒಂದು ಸೂತ್ರವನ್ನ ಕೂಡ ಕೊಡ್ತಾನವ ನೋಡ್ರಿ. ಹಿಂದಿನ ಕಾಲದಲ್ಲಿ ಈ ಕೇಶರಾಜನ ಕಾಲಕ್ಕಾಗಲೇ ಲಕಾರವನ್ನ ಮೂರು ರೀತಿಯಾಗಿ ಬಳಸ್ತಾ ಇದ್ರು ಅಂತ ಹೇಳ್ತಾನೆ. ಆ ಮೂರು ರೀತಿಯಾಗಿ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ತಾ ಇದ್ರು ಅನ್ನುವುದಕ್ಕೆ ಆತ ಕೊಡುವಂತ ಸೂತ್ರ ಇದೆ. ಕುಳದ ನಿಯಮಾದೊಳೆಂದು ಕ್ಷಳಕ್ಕೆ ಲಾಕ್ಷರ ವಿಕಲ್ಪಂ ಇಲ್ಲ. ವಿಕಲ್ಪಂ ಕ್ಷಳನಲ್ಲದಿಲ್ಲ ಸಂಸ್ಕೃತದೊಳ ಲಕಾರಕ್ಕೆ ಹೇಳ್ದನ್ ಅದರಿಂ ಕ್ಷಳ ನಮ್ಮ ಕೇಶರಾಜ ರಳ ಕುಳ ಕ್ಷಳ ಅಂಥೇಳಿ ಮೂರು ಲಕಾರವನ್ನ ಉಲ್ಲೇಖ ಮಾಡಿದ. ಇದನ್ನು ನಾವು ರಳವೆಂದು ಕರೆಯುತ್ತೇವೆ ನೋಡ್ರಿ. ಮೊದಲನೇ ಮಾತು, ಇದು ಬಹಳ ಇಂಪಾರ್ಟೆಂಟ್ ಸೂತ್ರದ ಶಾರ್ಟ್ ನೋಟ್ಸ್ ಬಹಳ ಸರಿ ಬೀಳ್ತದ, ಅದಕ್ಕೆ ಇದನ್ನು ನೀವು ಬಹಳ ಆಳವಾಗಿ ಅಧ್ಯಯನ ಮಾಡುವುದು ಅವಶ್ಯಕತೆ ಐತಿ ಅಂತ ಕಾಣ. ಇಲ್ಲಿ ನೋಡ್ರಿ, ಲಕಾರದ ಮೊದಲನೇ ಲಕಾರ ರಳ. ರಳ ಎಂದರೆ ಏನು ಅಂತಂದ್ರೆ ಹಳಗನ್ನಡದಲ್ಲಿ ಸಹಜವಾಗಿಯೇ ಬಳಸುವಂತ ಈ ಳಕಾರಕ್ಕೆ, ಹಳಗನ್ನಡದಲ್ಲಿ ಸಹಜವಾಗಿಯೇ ಬಳಸುವಂತ ಈ ಳಕಾರ ಏನಿದೆಯೋ ಇದನ್ನ ರಳವೆಂದು ಕರೆಯುತ್ತೇವೆ. ಹಳೆಗನ್ನಡದಲ್ಲಿ ಈ ರೀತಿ ಏನು ಳಕಾರವನ್ನು ನಾವು ಬಳಸ್ಲಿಕ್ಕತ್ತೀವಿ, ಈ ಳಕಾರವನ್ನ ರಳವೆಂದು ಕರೆಯುತ್ತೇವೆ. ಅದೇ ರೀತಿ ಹೊಸಗನ್ನಡದಲ್ಲಿ ನೋಡ್ರಿ, ರಳ ಕುಳ ಕ್ಷಳ ಯಾವುವು ಅನ್ನುತ್ತಾರ ಸ್ಪಷ್ಟತೆ. ಹೊಸಗನ್ನಡದಲ್ಲಿ ಸಹಜವಾಗಿ ಬಳಸುವಂತ ಇದು ಳಕಾರ ಏನಿದೆಯೋ ಅದನ್ನು ನಾವೇನು ಲಿಖತ್ತೀವಿ, ಕುಳವೆಂದು ಕರೆಯುತ್ತೇವೆ. ಏನ ಈ ಳಕಾರ ಒಂದು ಬರ್ತದೆ ಹಳೆಗನ್ನಡದಲ್ಲಿ ಬಳಸುವಂತ ಈ ಳಕಾರ ರಳ, ಹೊಸಗನ್ನಡದಲ್ಲಿ ಸಹಜವಾಗಿಯೇ ಬಳಸುವಂತ ಳಕಾರ ಕುಳ, ಇನ್ನೊಂದು ಬರುವಂತ ಳಕಾರ ಏನಿದೆಯೋ ಇದು ಕ್ಷಳ. ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಸಂಸ್ಕೃತದ ಲಕಾರಕ್ಕೆ ಪ್ರತಿಯಾಗಿ ಬಳಸುವ ಲಕಾರವನ್ನ ಕ್ಷಳವೆಂದು ಕರೆಯುತ್ತೇವೆ. ನೋಡ್ರಿ, ಮೂರು ರೀತಿಯ ಲಕಾರವನ್ನು ಬಳಸ್ಲಿಕ್ಕತ್ತೀವಿ. ಒಂದು ಹಳೆಗನ್ನಡದಲ್ಲಿ ಸಹಜವಾಗಿಯೇ ಬಳಸ್ತಾ ಇರುವಂತಹ ಲಕಾರ ರಳ, ಆದ್ರೆ ಹೊಸಗನ್ನಡದಲ್ಲಿ ಸಹಜವಾಗಿಯೇ ಬಳಸುವಂತಹ ಲಕಾರವನ್ನ ಕುಳವೆಂದು ಕರೆಯುತ್ತೇವೆ. ಇನ್ನು ಸಂಸ್ಕೃತದ ಕೆಲವೊಂದು ಶಬ್ದಗಳು ಬರ್ತವೆ, ಆ ಶಬ್ದದಲ್ಲಿ ಬರುವಂತ ಲಕಾರಕ್ಕೆ ಪ್ರತಿಯಾಗಿ ನಾವು ಏನಾದರೂ ಳ ಬಳಸ್ತಾ ಇದ್ರೆ ನೋಡ್ರಿ, ಈ ಲಕಾರಕ್ಕೆ ಪ್ರತಿಯಾಗಿ ಈ ಳಕಾರವನ್ನು ಬಳಸ್ತಾ ಇದ್ರೆ ಈ ಳವನ್ನ ಕ್ಷಳವೆಂದು ಕರೆಯುತ್ತೇವೆ. ಹೌದಾ? ಅದಕ್ಕೆ ಅವ ಕೊಡುವಂತ ಕುಳದ ನಿಯಮಾದೊಳೆಂದು ಕ್ಷಳಕ್ಕೆ ಲಾಕ್ಷರ ವಿಕಲ್ಪಂ ಇಲ್ಲ. ಈಗ ಉದಾಹರಣೆಗೆ ನಾವು ಈ ಸೂತ್ರವನ್ನು ನೋಡೋಣ. ನೋಡ್ರಿ, ಕನ್ನಡದಲ್ಲಿ ಪ್ರಾಸ ಕಡ್ಡಾಯ ಅಂತ ಹೇಳ್ತೀವಿ. ಯಾವ ರೀತಿ ಸಂಸ್ಕೃತದಲ್ಲಿ ಯತಿ ಕಡ್ಡಾಯವೋ ಕನ್ನಡದಲ್ಲಿ ಪ್ರಾಸ ಕಡ್ಡಾಯ. ಇಲ್ಲಿ ಪ್ರಾಸಾಕ್ಷರ ಇದೆ. ಕಿಳಿರೆ ಹಯಂಗಳ ಗರ್ಜಿಸೆ ಅಂತ, ಕಿಳಿರೆ ಇಲ್ಲಿ ಅಳ ಇದೆ. ಕಿಳಿರೆ ಹಯಂಗಳ ಗರ್ಜಿಸೆ ಜಳದ ನಿಬಂಗಲ್, ಇಲ್ಲಿಯೂ ಅಳಕಾರ ಬಂದಿದೆ. ನೋಡ್ರಿ, ಪ್ರಾಸ ಅಂತಂದ್ರೆ ಏನು? ಬಹಳ ಮಹತ್ವದ ಪ್ರಾಸಾಕ್ಷರ. ಪ್ರಾಸ ಎಂದರೇನು ನೋಡ್ರಿ? ಒಂದು ಪದ್ಯದ ಪ್ರಾಸ ಎಂದರೆ ಏನು ಅಂತ ನಾವು ಪ್ರಾಸವನ್ನ ತಿಳ್ಕೊಳ್ದ ಈ ಎಲ್ಲೆಲ್ಲಿ ಕುಳ ರಳ ಬರ್ಲಿಕ್ಕಂತದ ಗೊತ್ತಾಗುದಿಲ್ಲ. ಪ್ರಾಸ ಎಂದರೆ ನೋಡ್ರಿ, ಇದೊಂದು ಪದ್ಯ ಅದ. ಇದೇನು? ಒಂದು ಪದ್ಯ. ಒಂದು ಪದ್ಯದ ಪ್ರತಿ ಪಾದದ, ಇವು ಪ್ರತಿಯೊಂದು ಪಾದ, ಪ್ರತಿಯೊಂದು ಸಾಲು. ಪಾದ ಅಂದ್ರೆ ಸಾಲು, ಪ್ರತಿಯೊಂದು ಸಾಲು. ಒಂದು ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರಗಳ ನಡುವೆ, ಇವೆರಡು ಅಕ್ಷರದ ಅಂತ ತಿಳ್ಕೊಡ್ರಿ. ಈಗ
ಈ ಅಕ್ಷರವನ್ನು ನಾವೇನು ಮಾಡೋಣ, ಈ ಎರಡೇ ಅಕ್ಷರ ತಗೊಳ್ಳೋಣ. ಯಾವುದು ಕವನ್ನ ಕುಳ ಅಂತ ಏನು ಬಂದದ, ಎರಡನೇ ಲೈನ್ ದೊಳಗೆ ಏನು ಕ್ಷಳ ಬಂದದ, ಮೂರನೇ ಲೈನ್ ದೊಳಗೂ ಕ್ಷಳ ಬಂದದ, ಇಲ್ಲಿ ದೊಳ ಬಂದದ. ದೊಳ ಹೌದಾ, ನಾವೇನು ಪ್ರಹಸ ಎಂದರೇನು ಹೌದಾ, ಇಲ್ಲಿ ಕ ಪ್ಲಸ್ ಉ ಪ್ಲಸ್ ಲ ಪ್ಲಸ್ ಅ. ಅದೇ ರೀತಿ ಇಲ್ಲಿ ಖ ಪ್ಲಸ್ ಶ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಅ ಹೌದಾ. ಇನ್ನು ಆಮೇಲೆ ಇಲ್ಲಿಯೂ ಕೂಡ ಕದ ಶದ ಆಮೇಲೆ ಅದ ಲದ ಆಮೇಲೆ ಇಲ್ಲಿಯೂ ಲದ. ಇನ್ನು ಇಲ್ಲಿ ದ ಪ್ಲಸ್ ಓ ಪ್ಲಸ್ ಲ ಪ್ಲಸ್ ಅ. ಈಗ ನಾವು ಪ್ರಾಸ ಎಂದರೇನು ತಿಳ್ಕೊಳ್ಬೇಕಾಗಿದೆ. ಪ್ರಾಸ ಎಂದರೆ ಒಂದು ಪದ್ಯದ ಪ್ರತಿ ಪದ, ಪ್ರತಿ ಸೈನ್, ಪ್ರತಿ ಲೈನ್, ಪ್ರತಿ ಸಾಲದ ಮೊದಲೆರಡು ಸ್ವರಗಳ ನಡುವೆ, ಮೊದಲೆರಡು ನೋಡ್ರಿ, ಪ್ರಾರಂಭದಾಗಿರ್ಬೋದು ಅಂತ್ಯದಾಗಿರ್ಬೋದು ಮಧ್ಯದಲ್ಲಿರ್ಬೋದು. ಈಗ ನಾವು ಪ್ರಾರಂಭದಲ್ಲಿ ಅಭ್ಯಾಸ ಮಾಡೋಣ. ಈ ಪದ್ಯದ ಪ್ರತಿ ಪಾದದ ಮೊದಲೆರಡು, ಮೊದಲನೆಯ ಎರಡು ಸ್ವರ, ಮೊದಲನೇ ಸ್ವರ ಅಂತಂದ್ರೆ ಈ ನಾವು ವಿಭಜನೆ ಮಾಡಿ ಬರ್ತೀವಿ ಕ ಉ, ಇಲ್ಲಿ ಸ್ವರ ಅಂತ ಹೌದಾ. ಇಲ್ಲಿ ಪೈಲ ಸ್ವರ ಯಾವ್ದ, ಇದು. ಇಲ್ಲಿ ಎರಡನೇ ಲಾಂಗದೊಳಗಿನ ಮೊದಲನೇ ಸ್ವರ ಇದು, ಮೂರ್ ನಾಲ್ಕನೇ ಲೈನ್ ದೊಳಗೆ ಮೊದಲನೇ ಸ್ವರ ಇದು. ಹಾಗಾದ್ರೆ ಕೇಶರಾಜ್ ಏನಂತಾನೆ, ಒಂದು ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರ, ಮೊದಲು ಮತ್ತು ಎರಡನೇ ಸ್ವರ, ಇದು ಮೊದಲನೇ ಸ್ವರ ಇದು ಎರಡನೇ ಸ್ವರ, ಇದು ಮೊದಲನೇ ಸ್ವರ ಇದು ಎರಡನೇ ಸ್ವರ, ಇದು ಮೊದಲು ಇದು ಎರಡು, ಇದು ಮೊದಲು ಇದು ಎರಡು, ಇವುಗಳ ನಡುವೆ ಒಂದೇ ವಿಧವಾದಂತಹ ವ್ಯಂಜನ ಬಂದ್ರೆ ಅದು ಪ್ರಾಸ ನೋಡ್ರಿ. ಈ ಈ ಇದರ ನೋಡು, ಈ ಅಕ್ಷರ ಬಂದದ, ಇವೆರಡು ಸ್ವರಗಳ ನಡುವೆ ಈ ಅಕ್ಷರ ಬಂದದ, ಇವೆರಡು ಸ್ವರಗಳ ನಡುವೆ ಈ ಅಕ್ಷರ ಬಂದದ, ಇವೆರಡು ಸ್ವರಗಳ ನಡುವೆ ಈ ಅಕ್ಷರ ಬಂದದ. ಒಂದು ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ ಬಂದ್ರೆ ಅದು ಪ್ರಾಸ ಅಂತ ಹೇಳ್ತೀವಿ. ಅದು ಪದ್ಯದ ಆದಿ ಬಂದ್ರೆ ಆದಿಪ್ರಾಸ ಅಂತ, ಅದು ಪದ್ಯದ ಮಧ್ಯದಲ್ಲಿ ಬಂದ್ರೆ ಮಧ್ಯಪ್ರಾಸ ಅಂತ, ಪದ್ಯದ ಕೊನೆಯಲ್ಲಿ ಬಂದ್ರೆ ಅಂತ್ಯಪ್ರಾಸ ಅಂತ ಕರಿತೀವಿ. ಒಟ್ಟಿನ ಮೇಲೆ ಪ್ರಾಸ ಅಂದ್ರೆ ಇದು ಡೆಫಿನಿಷನ್. ಒಂದು ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ ಬಂದ್ರೆ ಅದು ಪ್ರಾಸ. ಹಾಗಾದ್ರೆ ಕೇಶರಾಜ ಈ ರಳಗುಳ ಕ್ಷಳ ಎಲ್ಲೆಲ್ಲಿ ಬಳತವ, ಎಲ್ಲಿ ಬಳಸಬೇಕು ಅದನ್ನು ಹೇಳಿಕ ನೋಡ್ರಿ. ಈಗ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾನೆ. ಈಗ ಕುಳ ಕಿಳಿರೆ ಎನ್ನುವ ಪದ ಏನಿದೆಯೋ, ಈ ಪದ ನಮ್ಮಲ್ಲಿ ಏನದ, ಈಗ ನಾನು ಇಲ್ಲಿಗೆ ಪ್ರಾಸನ್ನ ನಾನು ಮುಗಿಸ್ತಾ ಇದ್ದೀನಿ, ಇದನ್ನ ನಾನು ಲೆಕ್ಕಿಸ್ತೇನೆ. ಈಗ ಕಿಳಿರೆ ಎನ್ನುವ ಪದ ಏನಿದೆಯೋ, ಇದು ಪ್ರಾಸಾಕ್ಷರ, ಇದು ಕನ್ನಡ ಪದ. ಕಿಳಿರೆ ಏನಿದೆಯೋ ಇದು ಕನ್ನಡ ಪದ. ಇನ್ನು ಇಲ್ಲಿ ಜಲದ ಎನ್ನುವ ಜಾಗದಾಗ, ಇಲ್ಲಿ ಜಲ ಅಂತ ಹೇಳಿ ಲಕಾರಕ್ಕೆ ಪ್ರತಿಯಾಗಿ ಏನ್ ಬಂದದ, ಲಕಾರ ಬಂದದ. ಯಾಕೆ, ಒಂದು ವೇಳೆ ಇಲ್ಲಿನೇ ನಾವು ಲ ತಂದಿವಿ ಅಂತಂದ್ರೆ ಈ ಪ್ರಾಸಕ್ಕೆ ಧಕ್ಕೆ ಬರ್ತದೆ. ಅದಕ್ಕೆ ಇಲ್ಲಿ ಆಕ್ಚುಲ್ ಜಲದ ನಿಭಂಗ ಆಗ್ಬೇಕು, ಆದ್ರೆ ಅದನ್ನ ಏನ್ ಮಾಡಿದೀವಿ ನಾವು, ಜಲದ ಜಾಗದ ಜಲದ ಮಾಡಿದೀವಿ. ಯಾಕಂದ್ರೆ ಈ ಲಕಾರಕ್ಕೆ ನಾವೇನ್ ಹೇಳ್ತೀವಿ, ಕ್ಷಣ ಕ್ಷಣ ಅಂತಂದ್ರೆ ಸಂಸ್ಕೃತದ ಲಕಾರಕ್ಕೆ ಪ್ರತಿಯಾಗಿ ಯಾವ ಶಬ್ದ ಲಕಾರ ಬರಬೇಕಾಗದ ಆ ಜಾಗದಾಗ ನಾವೇನ್ ಮಾಡಿದೀವಿ, ಲಕಾರವನ್ನ ತಂದಿವಿ. ಈ ರೀತಿ ಬರುವಂತಹ ಈ ಲಕಾರ ಏನಿದೆಯೋ ಇದು ಕ್ಷಣ. ಯಾಕಪ್ಪ ಅಂತಂದ್ರೆ ನಮ್ಮ ಪದ್ಯದ ಪ್ರಾಸ ಕೇಳ್ತದೆ. ಅದಕ್ಕೆ ಮೂರು ರೀತಿಯಾಗಿ ಈ ಕೇಶವರಾಜನ ಕಾಲದಲ್ಲಿ ಲಕಾರವನ್ನ ಬಳಸ್ತಾ ಇದ್ರು ನೋಡ್ರಿ. ಅದಕ್ಕೆ ಅವನು ಕಿಳಿದ ಹಯಂಗಳ ಗರ್ಜಿಸೆ ಜಲದ ನಿಬಂಧ, ಪ್ರಾಸ ಸ್ಥಾನದ ಪ್ರದ ಇಲ್ಲಿ ಏನಾದರೂ ಒಂದು ವೇಳೆ ಬಂದಿದ್ದೀ ಆದರೆ ಅದರ ಜೊತೆನೆ
ಇನ್ನೊಂದು ಅಕ್ಷರ ಇಲ್ಲಿ ಲಕಾರ ಒಂದ್ ವೇಳೆ ಬರ್ತಾ ಇದ್ರೆ ಆ ಸಂದರ್ಭದಲ್ಲಿ ಆ ಲಕಾರಕ್ಕೆ ಪ್ರತಿಯಾಗಿ ಲಕಾರವನ್ನ ಬಳಸಿ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ. ಆ ರೀತಿ ನೀವು ಬಳಸಿ ಪ್ರಯೋಗ ಮಾಡಿದರೆ ಅಲ್ಲಿ ಬಳಸುವಂತಹ ಲಕಾರವನ್ನ ನಾವು ಕ್ಷರ ಅಂತ ಕರಿತೀವಿ. ಹಂಗಂತ ತಿಳ್ಕೊಂಡು ಇಲ್ಲಿ ಲ ಬರು ಜಾಗದಾಗ ಸಹಿತ ಲ ಬರಬೇಕು ಅಂತಲ್ಲ. ಒಂದು ವೇಳೆ ಸಂಸ್ಕೃತದ ಲಕಾರನೇ ಪ್ರಾಸಾಕ್ಷರವಾಗಿ ಬಂದರೆ, ಇಲ್ಲಿ ನೋಡ್ರಿ ಇದು ಲಕಾರ ಪ್ರಾಸಕ್ಕೆ, ಓಲಗದೋಳು ಓರ್ಮೆ ನತತರ ಪಾಲಕ ಚೂಡಾಮಣಿ ಅಂತ, ಇಲ್ಲಿ ಲ ಐತಿ, ಇಲ್ಲಿನೂ ಲ ಐತಿ, ಇಲ್ಲಿ ಇದು ಕನ್ನಡ ಶಬ್ದ, ಇದು ಸಂಸ್ಕೃತ ಶಬ್ದ, ಹೌದಾ? ಅದೇ ರೀತಿ ಇಲ್ಲಿ ಕನ್ನಡ, ಇಲ್ಲಿ ಸಂಸ್ಕೃತ, ಇಲ್ಲಿ ಲ ಐತಿ ಅಂತ ತಿಳಿದು ಲಕಾರಕ್ಕೆ ಪ್ರತಿಯಾಗಿ ಲಕಾರ ಬಳಸುವ, ಯಾಕಂದ್ರೆ ಅಲ್ಲಿ ಲನೇ ಪ್ರಾಸಾಕ್ಷರ ಇದ್ರೆ ಲನೇ ಬಳಸಿ ನೋಡ್ರಿ. ಈ ರೀತಿಯಾಗಿ ಕೇಶವರಾಜ ಈ ಋಳಕುಳಕ್ಷರವನ್ನ ಪ್ರಸ್ತಾಪ ಮಾಡ ನೋಡ್ರಿ. ಯಾಕೆ ನೋಡ್ರಿ, ಕೇಶವರಾಜನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಈಗ ಮೂರು ರೀತಿಯ ಅಕ್ಷರವನ್ನ ನಾವು ನೋಡ್ತೀವಿ. ಈ ರೀತಿ ಬಾಳ್ ಅಂತ ಬಳಸಿದ್ರೆ ಬದುಕು ಅನ್ನುವ ಅರ್ಥವನ್ನ ಕೊಡ್ತಾ ಇದ್ದ. ಇದಕ್ಕ ಕತ್ತಿ ಅಂತ ಅರ್ಥ ಆಯ್ತು ನೋಡ್ರಿ. ಹಿಂದೆ ಕೇಶವರಾಜನ ಕಾಲದಲ್ಲಿ ಈ ರೀತಿ ಯಾಕೆ ಬಳಸಿದ್ರಪ್ಪ, ರಳ ಕುಳ ಅಕ್ಷರ ಯಾಕೆ ಬಳಸಿದ್ರೆ, ರಳ ಕುಳವನ್ನು ಯಾಕೆ ರೀತಿ ಭಿನ್ನ ಭಿನ್ನವಾಗಿ ಬಳಸ್ತಾ ಇದ್ರು ಅಂತಂದ್ರೆ, ಇವು ಭಿನ್ನ ಭಿನ್ನವಾದ ಅರ್ಥವನ್ನ ಕೊಡ್ತಾ ಇದ್ವು. ಇದು ಬದುಕು ಎನ್ನುವ ಅರ್ಥ ಕೊಡ್ತಾ ಇತ್ತು. ಯಾವುದು? ಈ ಬಾಳ್. ಈ ಬಾಳ್ ಎನ್ನುವುದು ಕತ್ತಿ ಎನ್ನುವ ಅರ್ಥವನ್ನ ಕೊಡ್ತಾ ಇತ್ತು. ಬಹುಶಃ ಈ ನಮ್ಮ ಯಶೋಧರ ಚರಿತ್ರೆಯೊಳಗೆ ಒಂದು ಮಾತು ಬರುತ್ತಾಳೆ, ಈ ಅಮೃತಮತಿಯ ಕಾರನಾಮಿಯಿಂದಾಗಿ ಅಷ್ಟಾವಂಕ ಒಂದು ಈ ಅಷ್ಟಾವಂಕನ ಕಡೆಗೆ ಅಮೃತಮತಿ ಹೋದಂತ ಸಂದರ್ಭದೊಳಗ ಈ ಘಟನೆಯನ್ನ ಯಶೋಧರ ಮಹಾರಾಜ ನೋಡಿ, ಯಶೋಧರ ಮಹಾರಾಜ ಯಾವಾಗ ನೋಡ್ತಾನೆ ಅವಳು ಹೇಳುವ ಮಾತನ್ನ ಏನು ಕೇಳಿಸ್ಕೊಳ್ತಾನ, ಅವನಿಗೆ ಗೊತ್ತಿಲ್ಲದನೆ ಒಂದು ಅವನೊಳಗ ಏನ್ ಕ್ರೋಧ ಯಾವ ರೀತಿ ಉಕ್ಕಿತು ಅನ್ನೋದಕ್ಕೆ ಜನ ಒಂದು ಪದ್ಯ ಬರ್ತಾನೆ, ಪದ್ಯವನ್ನ ಬರಿತಾನೆ. ಏನಪ್ಪ ಅಂತಂದ್ರೆ, ಆಗಳ್ ಬಾಳ್ ನಿಮಿರ್ದುದು, ಬಾಳ್ ನಿಮಿರ್ದುದು, ತೋಳ್ ತುಗ್ದು ಮನಂ ಕಲ್ಲು ಎರಡು ಭಾಗ ಮಾಡಲು ಧತಿ ಬಂದಾಗಲೇ ಮಾನಂದ ಪೇಶಿದ ರಸಮ. ಅಲ್ಲಿ ಬಳಸುವಂತ ಬಾಳ್ ಕತ್ತಿ ಅಂತ ಅರ್ಥ, ಈ ಬಾಳ್ ಬದುಕು ಅಂತ ಅರ್ಥ ನೋಡ್ರಿ. ಈ ರೀತಿ ಕೇಶರಾಜನಕ್ಕಿಂತ ಮುಂಚೆ ಲಕಾರವನ್ನ ಭಿನ್ನ ಭಿನ್ನ ಅರ್ಥದಲ್ಲಿ ಬಳಸ್ತಾ ಇದ್ರು. ಆದರೆ ಇವತ್ತು ಹೊಸಗನ್ನಡಕ್ಕೆ ಬಂದಾಗ ಈ ಬಾಳ್ ಎನ್ನುವ ಪದದಲ್ಲಿನೇ ಕತ್ತಿನೂ ಐತಿ, ಬದುಕುನೂ ಐತಿ. ಇವತ್ತು 12ನೇ ಶತಮಾನದ ನಂತರ ಈ ಅರ್ಥ ಇದರ ಬಳಕೆ ಬಹಳಷ್ಟು ಕಡಿಮೆ ಆಯಿತು. ಆದರೆ ಹಿಂದೆ ಅದು ಇತ್ತು, ಅದಕ್ಕೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಆತ ಪ್ರಯತ್ನ ಪಟ್ಟ ಅಂತ ಕಾಣುತ್ತೆ. ಅದಕ್ಕೆ ಆತ ಈ ರಳಕುಳ ಕ್ಷಣವನ್ನ ಕುರಿತು ಒಂದು ಪದ್ಯದಲ್ಲಿ ವಿಸ್ತೃತವಾಗಿ ಆತ ಹೇಳಿಕತಾನ. ಇಲ್ಲಿಗೆ ನಿಮ್ಮ ರಳಕುಳ ಕ್ಷಣ ಮುಗಿಲಿಕತದ.